ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಷಯ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾಕಂದ್ರೆ ನಿಮ್ಗೆ ಜೀವನಕ್ಕೆ ತುಂಬಾ ಹತ್ರ ಇದೆ ವ್ಯಕ್ತಿಗಳನ್ನು ಪ್ರೀತಿಸಿ ವಸ್ತುಗಳನ್ನು ಬಳಸಿ ಲವ್ ಪೀಪಲ್ ಯೂಸ್ ಥಿಂಗ್ಸ್ ಏನ್ ಸರ್ ಈ ತರದ ವಿಷಯ ಕೊಟ್ಟಿದ್ದೀರಾ ಅಂತ ತಾವು ಕೇಳ್ಬೋದು ಏನ್ ಮಾಡೋದು ಸ್ವಾಮಿ ಎಲ್ಲಾರು ವಸ್ತುಗಳನ್ನು ಪ್ರೀತಿಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆದ್ರೆ ವ್ಯಕ್ತಿಗಳನ್ನ ಬಳಸ್ತಾರೆ ಸಿಕ್ಕಾಪಟ್ಟೆ ಮಾನವೀಯತೆಯನ್ನ ಮೆರೆಯೋದೇ ಇಲ್ಲ ಎಷ್ಟೋ ಜನ ವ್ಯಕ್ ಅವ್ರ ಮೊಬೈಲ್ನ ಓ ಏನು ಇಷ್ಟಪಟ್ಟಿದ್ದು ಇಷ್ಟಪಟ್ಟಿದ್ದು ಲವ್ ಮಾಡಿದ್ದು ಲವ್ ಮಾಡಿದ್ದು ಒಂದು ಹಿಂದೆ ಪೇಪರ್ ಅಲ್ಲಿ ಓದಿದ್ದೆ ಒಂದು ಹಿಂದೆ ಅನ್ಸುತ್ತೆ ಅಲ್ಲಿ ಯಾವುದೋ ದೇಶದಲ್ಲಿ ಕೇಳಿದ್ರಂತೆ ನಿಮ್ಮ ಗಂಡನ್ನ ಹೆಚ್ಚು ಪ್ರೀತಿಸ್ತೀರಾ ನಿಮ್ಮ ಮೊಬೈಲ್ನ ಹೆಚ್ಚು ಪ್ರೀತಿಸ್ತೀರಾ ಅಂದ್ರೆ ನಾವು ಮೊಬೈಲ್ನ ಅಂತ ಹೆಚ್ಚಿನ ಮಹಿಳೆಯರು ಹೇಳಿದ್ರಂತೆ ಓಕೆ ಆ ಲೆವೆಲ್ವರೆಗೂ ಆಗೋಗ್ಬಿಟ್ಟಿದೆ ಓಕೆ ಈಗ ಈ ವಿಡಿಯೋ ನೋಡೋರೆಲ್ಲ ಕೇಳೋರೆಲ್ಲ ಏನ್ ಸ್ವಾಮಿ ನೀವು ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೇನು ಹೇಳಿ ಈ ವಿಷಯ ಮನುಷ್ಯರನ್ನ ಸ್ವಲ್ಪ ಪ್ರೀತಿಸಿ ಮನುಷ್ಯರನ್ನ ಮನುಷ್ಯರಾಗಿ ನೋಡೋಣ ಓಕೆ ಹ್ಯೂಮನ್ ಹ್ಯೂಮನ್ ಆಗಿ ನಾವು ನೋಡಬೇಕಾಗಿದೆ ಕರೆಕ್ಟ್ ಈ ವಿಷಯ ಸಿಕ್ಕಾಪಡೆ ಚೆನ್ನಾಗಿರೋದ್ರಿಂದ ನಮ್ಮ ಪಾರ್ಟಿಸಿಪೆಂಟ್ಸ್ ಯಾವ ತರ ಮಾತಾಡ್ತಾರೆ ನೋಡೋಣ ಈಗ ವಿಜಯಪುರದ ನೇತ್ರಾವತಿ ಏನ್ ಹೇಳ್ತಾರೆ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು ವ್ಯಕ್ತಿಗಳನ್ನು ಪ್ರೀತಿ ಪ್ರೀತಿಸಿ ವಸ್ತುಗಳನ್ನು ಬಳಸಿ ಅಂತ ಹೇಳಿ ಸರ್ ತುಂಬಾ ಸುಂದರವಾದ ವಿಷಯಗಳನ್ನು ಕೊಡ್ತಾ ಇರ್ತಾರೆ ವಾರ ವಾರ ಈಗ ಏನಂದ್ರ ಈಗಿನ ಕಾಲದಾಗ ಬರೇ ವಸ್ತುಗಳನ್ನು ಪ್ರೀತಿಸುದೇ ಹೆಚ್ಚಾಗ್ಯದ ಇವಾಗಿನ ದಿನಮಾನದಾಗ ವ್ಯಕ್ತಿಗಳನ್ನ ನಮ್ಮ ಮನೆಯೊಳಗೆ ನಾವ್ ಇದ್ರುನು ಒಬ್ಬರು ಮುಖ ಒಬ್ರು ನೋಡದ ನೋಡದ ಪರಿಸ್ಥಿತಿ ಇವತ್ತಿನ ಸಂದರ್ಭ ಹಂಗ ಒದಗಿದೆ ಯಾಕಂದ್ರ ಎಲ್ಲಾ ಮೋಹ ಇರುದು ವಸ್ತುಗಳ ಅದ್ರಾಗ ಈಗ ಫೋನ್ ಫೋನಿನ ಮೇಲೆ ಹೆಚ್ಚು ಎಲ್ಲರೂ ಅವಾಗ ಒಂದ್ ಹಾಲ್ ನಾಗ ಟಿವಿ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಕೂತು ಏನೋ ನೋಡ್ತಿದ್ರು ಪೌರಾಣಿಕವಾಗಿರಬಹುದು ಏನೋ ಎಲ್ಲಾರು ಕುಟುಂಬ ಸಮೇತ ನೋಡ್ ನೋಡ್ತಾ ಇದ್ರು ಇವಾಗ ಇಲ್ಲ ತಮ್ ದಾಗ ತಾವೇ ನೋಡ್ಕೊತಿದ್ದ್ ಬಿಡೋದು ಒಟ್ಟ ಏನೇ ಇರ್ಲಿ ಅದು ಏನೋ ಉಪಯೋಗ ಇರ್ತದ ಗೊತ್ತಿಲ್ಲ ಅದ್ರ ಜನರ ಜೊತೆ ಬಿಟ್ಟು ಬಿಟ್ಟಿದಾರ ಇವಾಗ ಈ ಮತ್ತ ತಂದೆ ತಾಯಿಗಳು ಮಕ್ಕಳ ಜೊತೆ ಹೆಂಗ್ ಕೇರ್ ತಗೋತಾ ಇದಾರ ಅಂದ್ರ ಇವತ್ತು ಮಕ್ಕಳು ಏನೋ ಗೆ ಓದ್ತಾವ್ ತಮ್ಮ ತಾವೇ ಬರ್ತಾವ ಊಟ ಮಾಡ್ತಾವ ಆಯ್ತು ಅಂದ್ರ ತಂದೆ ತಾಯಿ ಏನು ತಮ್ಮ ಕೆಲಸ ಮುಗಿತಂದ್ರೆ ಫೋನ್ ಹಿಡ್ಕೊಂಡು ಕೂತ್ ಬಿಡುದು ಅದ್ರ ಬಿಟ್ರೆ ಏನು ಕೆಲ್ಸಾನೇ ಇಲ್ಲ ಅವ್ರಿಗೆ ಯಾವುದೇ ವಸ್ತುಗಳ ಬಗ್ಗೆನೇ ವಿಚಾರ ಹಿಂಗಿರುದ್ರಿಂದ ಮಕ್ಕಳ ಕಡೆ ಗಮನ ಇವತ್ತಿನ ದಿವಸ ಪೇರೆಂಟಿಂಗ್ ಸರಿಯಾಗಿ ಮಾಡ್ತಾ ಮಾಡ್ತಾ ಕೊಡ್ತಾ ಇರೋ ಸಂದರ್ಭ ಹಾಗಾಗಿ ಈ ವಿಷಯ ಪೇರೆಂಟಿಂಗ್ ಕೂಡ ತುಂಬಾ ಮುಖ್ಯವಾದದ್ದು ಯಾಕಂದ್ರೆ ಎಷ್ಟೋ ಮಕ್ಳು ಈಗ ಏನ್ ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ ನಿಮ್ ಕಂಡ್ರೆ ನಮ್ಗೆ ಏನ್ ಅಫೆಕ್ಷನ್ ಇಲ್ಲ ಬೇರೆ ಕಡೆ ಬೇರೆ ಮನೆಯಲ್ಲಿ ವಾಸ ಆಗಿರಿ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾ ಇದಾರಂತೆ ಇತ್ತೀಚೆಗೆ ಒಬ್ಬ ತಾತ ನನ್ನ ಹತ್ರ ಶೇರ್ ಮಾಡ್ತು ನನ್ ಮಗ ಹೇಳ್ದ ಇಲ್ಲ ಆ ಆತರ ಬಾಂಡೇಜ್ ಏನಿಲ್ಲ ನಿಮ್ ಪಾಡಿಗೆ ನೀವೆಲ್ಲ ಅಂತ ಅಂದ್ರಂತೆ ಒಬ್ಬ ಒಂದ್ ಎಪ್ಪತ್ತೈದು ವರ್ಷದ ವ್ಯಕ್ತಿ ನಾತ್ರ ಶೇರ್ ಮಾಡ್ಕೊಂಡ್ರು ಹಾಗಾಗ್ತಾ ಇದೆ ಏನ್ ನೇತ್ರ ಅವ್ರೆ ಕಾಲ ಬದಲಾಗ್ತಾ ಇದೆ ಅಂದ್ರೆ ಹೌದು ಸರ್ ಇವಾಗ ಪ್ರೀತಿ ಅನ್ನೋದು ಬಾಂಡಿಂಗ್ ಇಲ್ಲ ಮನೆಯೊಳಗ ಸರ್ ತರ ಆಗ್ಬಿಟ್ಟಿದೆ ಇವಾಗ ನಾವ್ಯಾರೋ ಅವ್ರ ಯಾರೋ ಯಾರೋ ತಂದೆ ತಾಯಿ ಯಾರೋ ಹಿಂಗಾಗ್ಬಿಟ್ಟಿದೆ ಯಾಕಂದ್ರ ತಮ್ಮ ತಮ್ಮ ಸ್ವತಂತ್ರ ಜೀವಿಗಳಾಗಿ ಯಾರ ಜೊತೆನೂ ಇದು ಇರ್ತಾ ಇಲ್ಲ ಇವಾಗ ಚಂದ ಪ್ರೀತಿಯಿಂದ ಮಾತಾಡಿಸ್ಕೊತು ಈಗ ಒಬ್ಬರನ್ನ ಬಿಟ್ಟು ಹಿಂದಕ್ಕೆ ಒಂದ್ ಟೈಮ್ ದಾಗ ಹೆಂಗಿತ್ತು ಹಿಂದಿನ ಕಾಲದಾಗ ಅಂದ್ರ ಅಜ್ಜ ಅಜ್ಜಿ ಅಂದ್ರ ಅವ್ರ ಮನೆ ಯಜಮಾನ್ರು ಅವ್ರ ಸುತ್ತಮುತ್ತ ಎಲ್ಲಾ ಸಾಯಂಕಾಲ ಆದ ಬಳಕೆ ಎಲ್ಲಾ ಸೊಸೆಂದರು ಮಕ್ಕಳು ಎಲ್ಲರೂ ಊಟ ಒಟ್ಟಿಗೆ ಕೂತು ಊಟ ಮಾಡ್ತಿದ್ರು ಊಟ ಮಾಡ್ಕೊಂಡು ಮಾತೇಳ್ಕೊಂಡು ಹೇಳ್ಕೊಂಡು ತಮ್ದೇನದ ವಿಷಯಗಳ ಬಗ್ಗೆ ಹೇಳ್ತಾ ಅವರು ತಮ್ಮ ತಿಳಿದ ಮಟ್ಟಿ ಕೊಡ್ತಾ ಇದ್ರು ನಮ್ಮ ಭಾವನೆಗಳು ನಮಗೆ ಅರ್ಥ ಆಯ್ತು ನೇತ್ರ ಅವ್ರೆ ಎಲ್ಲ ಒಟ್ಟಿಗೆ ಊಟ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಇರ್ತಾ ಇದ್ರು ಇವಾಗ ಆ ರೀತಿಯ ಇಲ್ಲ ಅನ್ನೋದನ್ನ ನೀವು ಒಂಥರ ತುಂಬಾ ಚೆನ್ನಾಗಿ ಮಾರ್ಮಿಕವಾಗಿ ಹೇಳಿದ್ರಿ ಪರ್ಸನಾಲಿಟಿಯಲ್ಲಿ ಎಮೋಷನಲ್ ಪರ್ಸನಾಲಿಟಿ ತುಂಬಾ ಮುಖ್ಯ ಭಾವನೆಗಳ ಮಹತ್ವ ಭಾವನೆಗಳು ಅಂದ್ರೇನು ಯಾವುದನ್ನ ಬೆಲೆಯನ್ನು ಕಟ್ಟಲಾಗುವುದಿಲ್ಲವೋ ಕೇವಲ ಅನುಭವಿಸಲು ಸಾಧ್ಯವೋ ಅಂತ ಭಾವನೆಗಳ ಬಗ್ಗೆ ನಾವು ಅರಿತು ಬಾಳಬೇಕು ಇಂಥ ವಿಷಯಗಳು ಪ್ರವೋಕ್ ಮಾಡ್ತವೆ ಹೌದಲ್ವಾ ನಾನೆಲ್ಲ ವಸ್ತುನ್ ಜಾಸ್ತಿ ಪ್ರೀತಿಸ್ತಾ ಇದ್ದೀನಿ ಆ ವ್ಯಕ್ತಿಗಳಿಗಿಂತ ಅಂತ ಓಕೆ ನಮ್ಮ ಜೊತೆ ಶರತ್ ಇದ್ದಾರೆ ನೋಡೋಣ ಶರತ್ ಏನ್ ಹೇಳ್ತಾರೆ ಎಸ್ ಶರತ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಸರ್ ನಾನು ಇವತ್ತು ವ್ಯಕ್ತಿಗಳನ್ನು ಪ್ರೀತಿಸಿ ವಸ್ತುಗಳನ್ನು ಬಳಸಿ ಅನ್ನುವ ಒಂದು ವ್ಯಾಖ್ಯಾನದ ಮೇಲೆ ಎರಡು ಮಾತುಗಳನ್ನು ಆಡ್ತಾ ಆಡಲು ಇಚ್ಛೆ ಪಡುತ್ತೇನೆ ಮನುಷ್ಯ ಈಗಿನ ಕಾಲಮಾನದಲ್ಲಿ ವಸ್ತುಗಳಿಗೆ ಕೊಡುವ ಮಹತ್ವವನ್ನು ವಸ್ತುಗಳಿಗೆ ಕೊಡುವ ಮಹತ್ವವನ್ನು ವ್ಯಕ್ತಿಗಳಿಗೆ ಕೊಡುತ್ತಾ ಇಲ್ಲ ಏಕೆಂದರೆ ಅದು ವಸ್ತುಗಳ ಮೇಲೆ ಅವನ ವ್ಯಾಮ ವ್ಯಾಮೋಹವೋ ಜಾಸ್ತಿ ಆಗಿದೆ ಆಮೇಲೆ ಅದು ನಾನು ನನ್ನದು ಎನ್ನುವ ಹಾಮನ್ನು ಅವನು ಬೆಳೆಸಿಕೊಂಡಿದ್ದಾನೆ ಆದರೆ ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡೋದು ನಮ್ಮ ತಂದೆ ತಾಯಿಯರು ಸ್ನೇಹಿತರು ಮತ್ತು ಸಂಬಂಧಿಗಳು ಈ ಒಂದು ಆಮೇಲೆ ನಮ್ಗೆ ನಮ್ಮ ಕಷ್ಟದಲ್ಲಿ ನಮ್ಗೆ ಸಾಂತ್ವನ ಹೇಳೋದು ನಮ್ಮ ವ್ಯಕ್ತಿಗಳೇ ನಾವು ನಮ್ಮ ಪಕ್ಕದಲ್ಲಿರುವ ವ್ಯಕ್ತಿಗಳನ್ನು ಹೆಚ್ಚಾಗಿ ಪ್ರೀತಿಸಿದರೆ ಅವರು ನಮ್ಮ ನಮ್ಗೆ ನಮ್ಮ ಆರೈಕೆ ಮತ್ತು ಸಾಂತ್ವನವನ್ನು ಕೊಡೋದಕ್ಕೂ ದುಪ್ಪಟ್ಟು ಮಾಡುತ್ತಾರೆ ಹೀಗಾಗಿ ನಾವು ವಸ್ತುಗಳನ್ನು ಬಳಸುವ ಬಳ ಬಳಸುವ ಸೀಮಿತ ಮಾಡಿ ವ್ಯಕ್ತಿಗಳಿಗೆ ತುಂಬಾ ಪ್ರಾಮುಖ್ಯವನ್ನು ಕೊಡಬೇಕೆಂದು ವ್ಯಕ್ತಿಗಳನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸಬೇಕೆಂದು ಎರಡು ಮಾತುಗಳನ್ನು ಹೇಳ್ತೇನೆ ಗುಡ್ ಗುಡ್ ಅಕ್ಷಯ್ ಥ್ಯಾಂಕ್ ಯು ವೆರಿ ಮಚ್ ಒಬ್ಬೊಬ್ಬರ ಭಾವನೆ ಒಬ್ಬೊಬ್ಬರ ಅನಿಸಿಕೆ ಬೇರೆ ಬೇರೆ ಇರುತ್ತೆ ಈ ರೀತಿಯ ವಿಚಾರಗಳನ್ನ ಚಿಂತನ ಮಂಥನ ಮಾಡ್ತಾ ಇರುವಂತಹ ಮುಖ್ಯ ಉದ್ದೇಶನೇನೆ ಇದನ್ನ ಅರಿತು ಇದ್ರಲ್ಲಿ ಏನಾದ್ರೂ ನಮ್ಗೆ ಮೆಸೇಜ್ ಸಿಗುತ್ತಾ ನಾವು ಬದುಕಿಗೆ ಇದು ತುಂಬಾ ಮುಖ್ಯ ಇದ್ದಾರೆ ನೋಡೋಣ ಸ್ಫೂರ್ತಿ ಏನ್ ಹೇಳ್ತಾರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ಆ ಸರ್ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕಟ್ಟಿದ್ದಾರೆ ವ್ಯಕ್ತಿಗಳನ್ನ ಪ್ರೀತಿಸಿ ವಸ್ತುಗಳನ್ನ ಬಳಸಿ ಅಂತ ಹೇಳಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ವಸ್ತುಗಳನ್ನ ಪ್ರೀತಿಸ್ತೀವಿ ವಸ್ತುಗಳನ್ನ ಬಳಸ್ಕೊತೀವಿ ಜೊತೆಗೆ ವ್ಯಕ್ತಿಗಳನ್ನೂ ಸತ ಬಳಸ್ಕೊತೀವಿ ಅವ್ರನ್ನ ಪ್ರೀತಿ ಮಾಡಲ್ಲ ಹಂಗಾಗಿದೆ ಸೊ ಅಹ್ ಈಗ ನಾವು ಚೇಂಜ್ ಏನಾಗಿದೆ ಆಗ್ಬೇಕು ಅಂತಂದ್ರೆ ವಸ್ತುಗಳ ಆಕ್ಚುಲಿ ಮನುಷ್ಯನ ಒಂದು ಏನು ಕಮ್ಯುನಿಕೇಶನ್ ಹೆಚ್ಚಿಗೆ ಮಾಡಕ್ಕೆ ಅಥವಾ ಅವನ್ನ ಮತ್ತೆ ಇನ್ನೊಬ್ಬ ಮನುಷ್ಯನ ಅಥ್ವ ನಡುವೆ ಬಾಂಡಿಂಗ್ ಹೆಚ್ ಮಾಡಕ್ಕೆ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡಕ್ಕೆ ಅಂತ ಹೇಳಿ ಇನ್ವೆಂಟ್ ಮಾಡಿರೋಂತ ವಸ್ತುಗಳು ಅವನ್ನ ನಾವು communication ಹೆಚ್ಚು ಮಾಡ್ಕೊಳೋ ಬದಲು ಅದನ್ನ ಕಡಿಮೆ ಮಾಡಕ್ ಅಥವಾ ಅದನ್ನ ದೂರ ಮಾಡಕ್ ಯೂಸ್ ಮಾಡ್ಕೊಳ್ತಿದೀವಿ ಅದನ್ನ ಮಾಡಬಾರ್ದು ಸೊ ಅದ ಒಂದ್ ಏನಾದ್ರು ವಸ್ತು ಈಗ ಪೆನ್ ಇದೆ ಅಂತಂದ್ರೆ ಅದನ್ನ ಬರಿಯಕ್ ಯೂಸ್ ಮಾಡ್ಬೇಕು ಅದನ್ನ ಅದನ್ನ ಅದ್ರ ಮೇಲೆ ಹೆಚ್ಚು ವ್ಯಾಮೋಹ ತೋರಿಸಿ ಅದಕ್ಕಿಂತ ಬಿಟ್ಟು ಓ ನನಗ್ ಬುಕ್ ಬೇಡ ನಂಗೆ ಪೆನ್ ಅಷ್ಟೇ ಬೇಕು ನಂಗೆ ಬುಕ್ ಬೇಡ ನಾನು ಪೆನ್ ಅಷ್ಟೇ ಯೂಸ್ ಮಾಡ್ತೀನಿ ಪೆನ್ ಅಷ್ಟೇ ತಗೊಂಡ್ ನಾ ಎಕ್ಸಾಮ್ ಬರೀತೀನಿ ನನ್ ಪೇಪರ್ ಏನು ಬೇಡ ಅಂತ ಹೇಳಿದ್ರೆ ಆಗಲ್ಲ ಸೊ ಯಾವ ವಸ್ತುನ ಯಾವ ತರ ಯೂಸ್ ಮಾಡ್ಕೋಬೇಕು ಆ ತರ ಯೂಸ್ ಮಾಡ್ಕೋಬೇಕು ವ್ಯಕ್ತಿಗಳನ್ನ ಯೂಸ್ ಮಾಡ್ಕೊಳ್ಬಾರ್ದು ಅವ್ರನ್ನ ಪ್ರೀತಿ ಮಾಡ್ಬೇಕು ಅವಾಗ ನಿಮಗೆ ಏನು ನಿಮ್ಗೆ ಯಾವಾಗ ಯೂಸ್ ಇರುತ್ತೆ ನಿಮ್ಗೆ ಯಾವಾಗ ಅವ್ರ ಹೇಗ್ ಹೆಲ್ಪ್ ಆಗ್ಬೇಕು ಅವ್ರ ಅವಾಗ ಹೆಲ್ಪ್ ಆಗ್ತಾರೆ ಸೊ ವ್ಯಕ್ತಿಗಳನ್ನ ವಸ್ತುಗಳಾಗಿ ನೋಡ್ಬೇಡ್ರಿ ವ್ಯಕ್ತಿಗಳನ್ನ ವ್ಯಕ್ತಿಗಳಾಗ್ ನೋಡ್ರಿ ವಸ್ತುಗಳನ್ನ ವಸ್ತುಗಳಾಗಿ ನೋಡ್ರಿ ಅಂತ ಹೇಳಿ ನಾನು ಮಾತ್ ಮುಗಿಸ್ತೀನಿ ಧನ್ಯವಾದ

कंटिन्यू नेटवर्क की श्रेयता यस सबाई अ जा जा पीपल हैव स्टार्टेड टू स्टार्टेड टू लव थिंग्स

Uh, temporary entertainment to and modlu modlu entertainment the more we spend time with people healthy life and simple life you love people and use things thank you ಎಸ್ ವೆರಿ ಗುಡ್ ಎಫರ್ಟ್ ಅಬಯ್ ಹೊಸ್ದಾಗಿ ನಮ್ಮ ಕ್ಲಾಸ್ ಏರಿದ್ದಾರೆ ಬಟ್ ಈಸ್ ಮೇಕಿಂಗ್ ಅಟೆಂಪ್ಟ್ಸ್ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಸೊ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ರು ತಗೊಳೋದು ಬೇಡವಂತ ಇದ್ದೆ ಬಟ್ ಅಬಯ್ ಆಸಕ್ತಿ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ನಾವು ಒಂದು ದಿನದ ಆಫ್ಲೈನ್ ಕ್ಲಾಸ್ಗೂ ಕೂಡ ಬಂದಿದ್ರು ಅಭಯ್ ಗುಡ್ ಅಭಯ್ ಎಸ್ ನೆಕ್ಸ್ಟ್ ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಹೋಗ್ತೇನೆ ಮಲ್ಲಿಕಾರ್ಜುನ್ ಎಸ್ ಸರ್ ಪ್ಲೀಸ್ ಟಮ್ಬಿಡ್ತು ಟಾಪಿಕ್ ನಮಸ್ಕಾರ ಸರ್ ನಮಸ್ಕಾರ ಶುಭ ಸಂಜೆ ಇವತ್ತಿನ ಟಾಪಿಕ್ ವ್ಯಕ್ತಿಗಳನ್ನು ಪ್ರೀತಿಸಿ ವಸ್ತುಗಳನ್ನು ಬಳಸಿ ಇಲ್ಲಿ ವ್ಯಕ್ತಿ ಅಂದ್ರೆ ಲೈಫ್ ವಸ್ತುಗಳು ಅಂದ್ರೆ ನಾನ್ ಲೈಫ್ ಮೆಟೀರಿಯಲ್ಸ್ ಸೊ ವ್ಯಕ್ತಿಗಳನ್ನು ಪ್ರೀತಿಸಿ ಅಂದ್ರೆ ನಾವು ಜೀವನದಲ್ಲಿ ಒಂದು ಪ್ರೀತಿಯನ್ನು ಮನೋಭಾವನೆಯನ್ನು ಯಾವಾಗಲೂ ಇಟ್ಕೋಬೇಕಾಗುತ್ತೆ ಎಲ್ಲರನ್ನೂ ಪ್ರೀತಿ ಮಾಡಬೇಕು ಪ್ರೀತಿಯಿಂದ ನಮಗೆ ಯಶಸ್ಸು ಸಿಗುತ್ತೆ ಉದಾಹರಣೆಗೆ ನಾವು ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಸಬಾರ್ಡಿನೇಟ್ಸ್ ಇರ್ತಾರೆ ಸೊ ನಾವು ಪ್ರೀತಿ ಮಾಡಿದರೆ ಅವರು ಇನ್ನೂ ಹೆಚ್ಚು ಕೆಲಸ ನಾವು ತಗೋಬಹುದು ಪ್ರೀತಿಯಿಂದ ಜಯಗಳಿಸಿಬಹುದು ಸೊ ಮೋಟಿವೇಟ್ ಮಾಡ್ಬೋದು ಮತ್ತು ಅವರ ಮೊರಾಲನ್ನು ಹೈ ಆಗಿ ಮಾಡ್ಬೋದು ಸೊ ಪ್ರೀತಿ ಅನ್ನೋದು ಬಹಳ ಮುಖ್ಯ ಸೊ ವ್ಯಕ್ತಿಗಳನ್ನು ಪ್ರೀತಿಸಬೇಕು ವ್ಯಕ್ತಿ ಅಂದಮೇಲೆ ಇಲ್ಲಿ ಎಲ್ಲರೂ ಬರ್ತಾರೆ ಲವ್ ತಾಯಿ ನೇಬರ್ಸ್ ಅಂತೀವಿ ಅಕ್ಕ ನಾವು ಪ್ರೀತಿಸಿ ಮಾಡಿ ಪ್ರೀತಿ ಮಾಡಬೇಕು ನಮ್ಮ ಹಿರಿಯರನ್ನು ಪ್ರೀತಿ ಮಾಡಬೇಕು ಇದೇ ರೀತಿ ಒಂದು ಪ್ರೀತಿಯೇ ಜೀವನ ಜೀವನವೇ ಪ್ರೀತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ವಸ್ತುಗಳು ವಸ್ತುಗಳನ್ನು ಬಳಕೆ ವಸ್ತುಗಳನ್ನು ನಾವು ಸರಿಯಾಗಿ ರೀತಿಯಲ್ಲಿ ಅದನ್ನ ಬಳಕೆ ಮಾಡಿದರೆ ಅದು ನಮಗೆ ಬಹಳ ದಿವಸ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಮತ್ತು ಅದು ಸಹಾಯ ಕೂಡ ಆಗುತ್ತೆ ಸೊ ಅದೇ ರೀತಿ ನಾವು ವ್ಯಕ್ತಿಗಳು ಪ್ರೀತಿಸಬೇಕು ಮತ್ತು ವಸ್ತುಗಳನ್ನು ಒಳ್ಳೆ ರೀತಿಯಲ್ಲಿ ಬಳಸಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳಿದ್ರಿ ಏನಾಗ್ತದೆ ನಮ್ಗೆ ವಸ್ತುಗಳ ಮೇಲೂ ಪ್ರೀತಿ ಬರ್ತದೆ ಆದ್ರೆ ನಾನು ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ವ್ಯಕ್ತಿಗಳನ್ನ ಪ್ರೀತಿಸದೆ ವಸ್ತುಗಳನ್ನ ಪ್ರೀತಿಸೋದು ತಪ್ಪು ಅಂತ ಹೇಳ್ತಾ ಇದ್ದೇನೆ ವ್ಯಕ್ತಿಗಳನ್ನ ನೀವು ಪ್ರೀತಿಸಿ ವಸ್ತುನು ಪ್ರೀತಿಸ್ಕೊಂಡು ಹೌದು ಇಷ್ಟ ಆಯ್ತು ಓ ಈ ಮೊಬೈಲ್ ಇಷ್ಟ ಆಯ್ತು ಈ ಕಾರ್ ಇಷ್ಟ ಆಯ್ತು ಆ ಇಟ್ ಇಸ್ ಅಪ್ ಟು ಯು ಬಟ್ ವ್ಯಕ್ತಿಗಳನ್ನ ಇಗ್ನೋರ್ ಮಾಡಿ ಮನುಷ್ಯರನ್ನ ಕಾಲಿಗೆ ಕಸದಂತೆ ಭಾವಿಸಿ ಒಬ್ರನ್ನ ನೋಡಿದ್ದೆ ನಾನು ನಾಯಿಗಳನ್ನ ಚೆನ್ನಾಗಿ ಪ್ರೀತಿಸ್ತಾ ಇದ್ರು ಅವರು ಅಂದ್ರೆ ನಾ ನಾ ಒಂದ್ ಕಡೆ ಭಾಷಣದಲ್ಲಿ ಹೇಳ್ತಾ ಇದ್ದೆ ಒಬ್ಬ ಬಂದು ಸರ್ ನೀವ್ ಹೇಳಿದ್ರಲ್ವಾ ಆ ನನ್ನ ಹೆಂಡತಿ ನಾಯಿಗಿಂತ ಕಡೆ ಹೆಂಗ್ ನೋಡ್ಕೋತಾಳೆ ಸಾರ್ ಅಂತ ಒಬ್ರು ಬಂದು ಹೇಳಿದ್ರು ಮೈಸೂರಿನಲ್ಲಿ ಒಂದು ವರ್ಷದ ಹಿಂದೆ ನನ್ನ ಭಾಷಣ ಕೇಳದ್ಮೇಲೆ ಆ ರೀತಿ ಆಗಬಾರದು ಯಾರಿಗೆ ಯಾವ ಗೌರವ ಸಲ್ಲಬೇಕೋ ಅದನ್ನ ಸಲ್ಲಿಸುವುದನ್ನ ನಾವು ಕಲಿಯಬೇಕ ಕಲಿಯಬೇಕು ಅನ್ನೋದು ನನ್ನ ಈ ಒಂದು ವಿಡಿಯೋನ ಮುಖ್ಯ ಉದ್ದೇಶ ಈ ಉದ್ದೇಶ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಆ ಇಂಥ ವಿಚಾರಗಳ ಬಗ್ಗೆ ತಾವು ಯಾವಾಗಲೂ ಆಲೋಚನೆ ಮಾಡಿ ಓಕೆ ಈ ವಿಡಿಯೋನ ಎಂಡ್ ಮಾಡೋದಕ್ಕೆ ನಮ್ಮ ಸ್ಫೂರ್ತಿ ಬರ್ತಾರೆ ಹೇಗಿತ್ತು ಸ್ಫೂರ್ತಿ ಎಲ್ಲರೂ ಮಾತಾಡಿದ್ದು ಸರ್ ಎಲ್ಲರೂ ಚಿಕ್ಕದಾಗಿ ಚೊಕ್ಕದಾಗಿ ಅವ್ರ ಅಂದ್ರೆ ಅವರ ಒಂದು opinion ಏನಿದೆ ಅಂತ ಹೇಳಿ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಸರ್ ಆ ವೀಕ್ಷಕ್ರಿ ತಮ್ಮೆಲ್ಲರಿಗೂ ಈ ಒಂದು ಟಾಪಿಕ್ ಬಗ್ಗೆ ತುಂಬಾ ಮಾಹಿತಿ ಆಮೇಲೆ ನಮ್ಮ ಪಾರ್ಟಿಸಿಪೆಂಟ್ಸ್ ಹೇಗೆ ಥಿಂಕ್ ಮಾಡ್ತಾರೆ ಅವ್ರ opinion ತಿಳ್ಕೊಂಡ್ರಿ ನಿಮ್ಗೆ ಈ ಟಾಪಿಕ್ ಇಷ್ಟ ಆದ್ರೆ ನಾವು ಮಾತಾಡಿದ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಏನಾದ್ರು ಕ್ವಶನ್ಸ್ ಇದ್ರೆ ಅಥವಾ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಮಾಡಿ ಇನ್ನೂ ಕೂಡ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಯಾಕನ್ ಕೂಡ ಕ್ಲಿಕ್ ಮಾಡಿ ನಾವು ಹಾಕಿರೋ ಪ್ರತಿ ವಿಡಿಯೋನ ನೋಡಿ notification ನಮಗೆ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ ಎಸ್ ಸ್ಫೂರ್ತಿ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್